ಒಂದು ಕೆಲಸ ಮಾಡ. ಇವರಿಬ್ಬರು ಮದುವೆ ನಿರ್ವಿಘ್ನವಾಗಿ ನಡೀಬೇಕು ಅಂದರೆ ಇವರಿಬ್ಬರು ಒಂದು ಕಾರುಣಿಕ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಉರುಳು ಸೇವೆ, ಒಂದು ಅಷ್ಟೋತ್ರ, ಅಭಿಷೇಕ ಅಥವಾ ಒಂದು ತೀರ್ಥ ಸ್ನಾನ ಮಾಡಿ ಇಬ್ಬರು ದೇವರನ್ನ ಪ್ರಾರ್ಥನೆ ಮಾಡಿಕೊಂಡ್ರೆ ಇವರಿಬ್ಬರು ಮದುವೆ ನಿರ್ವಿಘ್ನವಾಗಿ ನಡೆಯುತ್ತೆ. ಲಕ್ಷ್ಮಣ್, ನೀನು ಜೊತೆಗೆ ಹೋಗ್ಬಾ. ಅಪ್ಪ, ನಾನು ಹೌದು, ನೀನು ಸಿಂಧು ಈಗ ತಾನೇ ಸಂಸಾರ ಶುರು ಮಾಡಿದ್ದೀರಾ. ನೀನು ಸಿಂಧು ಹನುಮನು ನಾಲ್ಕು ಜನ ಹೋಗಿ ಆಶೀರ್ವಾದ ತಗೊಂಡ್ಬನ್ನಿ. ಆಯ್ತು ಮಾವ, ಬೆಳಿಗ್ಗೆನೆ ಹೊರಡ್ತೀವಿ. ಬೇಕಿತ್ತ ನಿಜವಾಗ್ಲೂ ನನ್ಗೆ ಬೇಕಿತ್ತ? ಹೇಗಾದ್ರೂ ಮಾಡಿ ಅನು ನಾನು ನನ್ನೊಳಗೆ ಮಾಡ್ಕೋಬೇಕು ಅಂದ್ಕೊಂಡೆ. ಅದಕ್ಕೋಸ್ಕರ ಏನೇನೋ ಪ್ಲಾನ್ ಮಾಡಿದೆ. ಎಲ್ಲ ಪ್ಲಾನು ನನಗೆ ಉಲ್ಟಾ ಹೊಡಿತಾ ಇದೆ. ಏನು ಮಾಡ್ಲಿಗ, ಮತ್ತೆ ಇಕ್ಕಟ್ಟ ಸಿಕ್ಕಾಕೊಂಡಿದ್ದೀನಿ. ಇದರಿಂದ ಹೇಗಾದರೂ ಮಾಡಿ ಹೊರಗೆ ಬರಲೇಬೇಕು, ಬೇರೆ ದಾರಿನೇ ಇಲ್ಲ. ಅನು ಏನು ಮಾಡಿದ್ರೆನಂತೆ? ಮನು ನಾನು ಹೇಳ್ದಾಗ ಕೇಳಲೇಬೇಕು, ಬೇರೆ ದಾರಿನೇ ಇಲ್ಲ. ನಾನೀಗ ಮನುನ ನನ್ನ ದಾರಿಗೆ ತಂದ್ಕೋಬೇಕು, ಅವನಿಗೆ ಬುದ್ಧಿ ಹೇಳಬೇಕು. ಹಲೋ ಸರ್. ಏನು ಮದುವೆ ಗಂಡು, ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ನಡೀತಿದ್ಯಾ ಸರ್? ಅದು ಮದುವೆ ಅಂದ್ರೆ ಏನು ಅನ್ಕೊಂಡಿದ್ಯಾ? ನಿಜವಾಗ್ಲೂ ಅವ್ಳಿಗೆ ತಾಳಿ ಕಟ್ಬಿಡೋದು ಅನ್ಕೊಂಡಿದ್ಯಾ? ಹಾಗೇನಿಲ್ಲ ಸರ್, ಆದರೆ ಮನೇಲೆಲ್ಲರೂ ಒತ್ತಾಯ ಮಾಡ್ತಾರೆ, ನೀನೇ ಮದುವೆ ಗಂಡು ಅಂತಾರೆ. ಅದೆಲ್ಲ ಸರಿ, ಆದರೆ ನಿನಗೆ ಸತ್ಯ ಗೊತ್ತಿದೆ. ಅದು ಯಾವಾಗಲೂ ನಿನ್ನ ಮನಸ್ಸಲ್ಲಿರಬೇಕು. ನಾನು ಮದುವೆ ಆಗೋನಲ್ಲ, ನಾಟಕ ಆಡೋನು ಅಂತ ತಿಳ್ಕೊಂಡು ಎಷ್ಟು ಬೇಕೋ ಅಷ್ಟರಲ್ಲಿದ್ದರೆ ಸರಿ. ಖಂಡಿತ ಸರ್, ಅನು ನನ್ನವಳು, ನಾನು ಕೈ ಹಿಡಿಯೋ ಹುಡುಗಿ. ಅವಳಿಂದ ದೂರ ಇದ್ದಷ್ಟು ನಿನಗೆ ಒಳ್ಳೆಯದು. ಏನಾದರೂ ಕಂತ್ರಿ ಬುದ್ಧಿ ತೋರಿಸಿದ್ಯೋ, ನಾನು ಮಾತಾಡಲ್ಲ, ನನ್ನ ಬೂಟು ಲಾಟಿ ಮಾತಾಡುತ್ತೆ. ಇಲ್ಲ ಸರ್, ನಂಗೆ ಗೊತ್ತಿದೆ ಸರ್, ನಾನು ಸ್ವಲ್ಪ ದೂರನೇ ಇರ್ತೀನಿ. ಗುಡ್, ವೆರಿ ಗುಡ್. ಎಳ್ಳಿರ್ಬೇಕಾ? ಅವತ್ತು ಎಳ್ನೀರ್ಬೇಕು ಅಂತ ಹಠ ಮಾಡಿದ್ ನೆನ್ಪಿದೆ ತಾನೆ? ನೀನ್ ಕುಡ್ದಿದ್ದಲ್ದೆ ನನಗೂ ಕುಡ್ಸಿದ್ದೆ. ಬೇಕಿದ್ರೆ ಹೇಳು ಅನು, ನೀನು ಕುಡಿ, ಇವರಿಗೂ ಕುಡಿಸು. ನನ್ ಮಾತಂತೂ ಕೇಳೋದಿಲ್ಲ. ಏನ್ರಿ ಕುಡಿಯೋಣವಾ ಎಳ್ನೀರು? ಬೇಡ ಬೇಡ, ಈಗ ಬೇಡ, ಆಮೇಲೆ ಕುಡಿಯೋಣ. ಅನು, ನಿನಗ್ ಬೇಕಾ? ನನಗೂ ಬೇಡ.
ಎಲ್ಲರೂ ಮೌನವಾಗಿದ್ದಾರೆ. ಏನ್ ನಡೀತಾ ಇದೆ ಇವ್ರ ಮನಸ್ಸಲ್ಲಿ? ಇವರು ಅನ್ನು ಎಣ್ಣೀರ್ ಕುಡ್ದಿದ್ ಯಾವಾಗ? ಈ ಕಥೆನ ಹೇಗಾದ್ರೂ ಮಾಡಿ ತಿಳ್ಕೋಬೇಕಲ್ಲ. ಖುಷಿಯಾಗಿದ್ದಾಳೆ, ಇರಲಿ, ಖುಷಿಯಾಗೇ ಇರಲಿ. ಆದರೆ ಅದಕ್ಕಿಂತ ಹೆಚ್ಚು ಅವಳು ಗಂಡನ ಜೊತೆ ಖುಷಿಯಾಗಿದ್ದಾಳೆ ಅಂತ ತೋರಿಸ್ಕೊಳ್ಳೋ ಆಸೆ ಅವಳಿಗೆ. ಒಬ್ರು ಹುಟ್ಲೇ ಬಾರ್ದಿತ್ತು. ಹಾಗಾಗಿದ್ದಿದ್ರೆ ಇವತ್ತಿಂಥ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ನನ್ನ ಗಂಡ ಮುಂದೆ ಕೂತಿದ್ದಾನೆ, ಆದ್ರೆ ನಾನಿಲ್ಲಿ ಯಾವನೋ ಈಡಿಯಟ್ ಜೊತೆ ಅವನ ಹೆಂಡತಿ ತರ ಕೂತ್ಕೋಬೇಕು. ಇದು ಯಾವ ಕರ್ಮ ನನಗೆ? ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ? ಯಾರಿವರೆಲ್ಲ? ನಾನು ಯಾಕೆ ಇವ್ರು ಹೇಳ್ದಾಗ ಕೇಳಬೇಕು? ಮಾವನ ಮನೆಗೆ ಬಂದಿದ್ದೆ ತಪ್ಪಾಯ್ತಾ?
ಬೇರೆಲ್ಲಾದ್ರೂ ಹೋಗಿ ನಂಗಿಷ್ಟ ಬಂದ ಹಾಗೆ ಬದುಕಲ. ಅದೇ ಸರಿ, ಎಲ್ರಿಗೂ ಎಲ್ಲಾನೂ ಹೇಳ್ಬಿಡ್ತೀನಿ, ಈಗಲೇ ಹೇಳ್ತೀನಿ. ಅದು ಹಾಗಾಗಲ್ಲ. ಹಾಗಿದ್ರೆ ಕಾರಿಂದ ಇಳಿದು ಎಲ್ಲಾದ್ರೂ ಓಡ್ ಹೋಗ್ತೀನಿ, ಯಾರ ಕೈಗೂ ಸಿಗಲ್ಲ. ಕಾರ್ ನಿಲ್ಸಿ. ಏನಿಲ್ಲ, ಯಾಕೋ ಒಂಥರ ಟ್ರಾಫಲ್ ಸಿಕ್ನೆಸ್ಸು. ಅಷ್ಟೇನಾ? ಸರಿ, ಕಾರಲ್ಲಿ ನೀರಿದೆ, ಕೊಡ್ತೀನಿ ಬಾ. ಟ್ಯಾಬ್ಲೆಟ್ ಇದೆ, ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಬಾ. ರೋಡ್ ತುಂಬಾ ಕರ್ವಿ ಆಗಿದೆಯಲ್ಲ, ಅದಕ್ಕೋಸ್ಕರ ಹಾಗಾಗಿರ್ಬೇಕು. ಏನೂ ಆಗಲ್ಲ, ಸ್ಲೋ ಓಡಿಸಿ. ಕಾಲ ಬದಲಾಗಿ ಹೋಗಿದೆ, ಯಾವುದು ಮೊದಲಿನ ಥರ ಇಲ್ಲ. ಶಿಸ್ತು ಕಟ್ಟುಪಾಡು ಎಲ್ಲ ಮಂಗ ಮಾಯ. ಈಗ ಯಾರು ಹೇಗೆ ಬೇಕಾದರೂ ಇರ್ಬೋದು. ದೇಶ ಹಾಳಾಗೋಯ್ತು. ಹೇಳೋರಿಲ್ಲ, ಕೇಳೋರಿಲ್ಲ. ಥತ್! ಏನಣ್ಣ, ಏನು ಗುಣಗ್ತಾ ಇದೆಯಾ? ಗುಣಗ್ತಾ ಇಲ್ಲಪ್ಪ, ದೇಶದ ಪರಿಸ್ಥಿತಿ ಹೀಗಾಯ್ತಲ್ಲ ಅಂತಿದ್ದೀನಿ. ಓಹೋಹೋ, ನೀನು ಯಾವಾಗ ದೇಶ ನೋಡ್ಕೊಂಡು ಬಂದಿಯೋ? ದೇಶ ನೋಡಬೇಕು ಅಂದರೆ ಊರು ನೋಡಿದ್ರೆ ಸಾಕಾಗುತ್ತಪ್ಪ. ಊರನ್ನ ಅರ್ಥ ಮಾಡ್ಕೋಬೇಕು ಅಂದರೆ ಮನೆ ನೋಡಿದ್ರೆ ಸಾಕು. ನೋಡ್ತಾ ಇದ್ದೀನಲ್ಲ ಮನೇನ, ಎಲ್ಲ ಅರ್ಥ ಆಗೋಯ್ತು. ಹೋಗಟ್ಟೋಗಟ್ಟಾಗ ಮಾತಾಡಬೇಡ, ಏನು ವಿಷಯ ಅಂತ ನೇರವಾಗಿ ಹೇಳು. ಈಗ ಹೇಳಿ ಏನು ಪ್ರಯೋಜನ? ಆಗಬಾರದ್ದೆಲ್ಲ ಆಗೋಗಿದೆಯಲ್ಲ. ಜಾನಕಿ, ನಮ್ಮ ಮನೆ ಹೇಗಿತ್ತು ಮೊದಲು? ಶಿಸ್ತು ಶಿಸ್ತು ಶಿಸ್ತು. ದೊಡ್ಡವ್ರ ಮಾತನ್ನು ಯಾರೂ ಮೀರ್ತಿರ್ಲಿಲ್ಲ. ಚಿಕ್ಕವರಿಗೂ ಅಷ್ಟೇ, ಮನಸ್ಸು ಇಚ್ಛೆ ಬದುಕೋ ಅಧಿಕಾರ ಇರ್ತಿರ್ಲಿಲ್ಲ. ಈಗೇನಾಗಿದೆ ಈ ಮನೇಲಿ? ಇನ್ನೂ ಮದುವೆನೇ ಆಗಿಲ್ಲ, ಆಗಲೇ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಕಳಿಸಿದ್ದು ಯಾರು? ಶಿಸ್ತು ಪಾಲಕ ಜಾನಕಿ ರಾಮ. ಅಣ್ಣ, ನಾನು ಏನು ಮಾಡ್ತೀನಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿನಗೂ ಗೊತ್ತಾಗಿರ್ಬಹುದಪ್ಪ, ಆದರೂ ಊರಿನವ್ರಿಗೆ ಏನು ಅರ್ಥ ಆಗಬೇಕು? ಇನ್ನೂ ಮದುವೆನೇ ಆಗಿಲ್ಲ, ಆಗಲೇ ಜೋಡಿ ದೇವಸ್ಥಾನಕ್ಕೆ ಹೋಗಿದೆಯಲ್ಲಪ್ಪ. ಅಣ್ಣ, ನಾನು ಅವರಿಬ್ಬರನ್ನ ಕಳ್ಸೋದಕ್ಕೆ ಕಾರಣ ಇದೆ, ಅವರಿಬ್ರು ಗಂಡ ಹೆಂಡತಿ. ಓ, ಯಾವ ಕಥೆಯಲ್ಲೋ? ಅಣ್ಣ, ಅವರಿಬ್ಬರಿಗೂ ಬಾಲ್ಯ ವಿವಾಹ ಆಗಿದೆಯಲ್ಲ. ಓಹೋ, ಹಾಗಂತ ಅವ್ರ ಹಣೆ ಮೇಲೆ ಬರೆದಿದ್ಯೇನು? ಜಾನಕಿ, ಬಾಲ್ಯ ವಿವಾಹ ಅಂದ್ರೆ ಏನು? ಇಬ್ಬರಿಗೂ ಒಬ್ರಿಗೊಬ್ಬರು ಪರಿಚಯವೇ ಇಲ್ಲದ ಸ್ಥಿತಿಯಲ್ಲಿ, ಮದುವೆ ಅನ್ನೋದ್ರ ಅರ್ಥವೇ ಗೊತ್ತಿಲ್ಲದ ಪರಿಸ್ಥಿತಿಯಲ್ಲಿ ಹಿರಿಯವರು ಮಾಡಿಕೊಳ್ಳುವಂಥ ಒಪ್ಪಂದ. ಅದು ಸಿಂಧು ಆಗೋದು ಅವರಿಬ್ರು ದೊಡ್ಡವರಾದ ಮೇಲೆ, ಮದುವೆ ಅನ್ನೋ ಶಾಸ್ತ್ರ ನಡೆದ ಮೇಲೇನೆ. ಅದು ನನಗೂ ಗೊತ್ತಣ್ಣ. ಅವರಿಬ್ರು ಮದುವೆ ಆಗಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋದ್ರೆ ದೋಷ ಪರಿಹಾರ ಆಗುತ್ತೆ ಅಂತ ಶಾಸ್ತ್ರಗಳು ಹೇಳಿದಾಗ ತಾನೇ ನಾನು ದೇವಸ್ಥಾನ ಕಳಿಸಿದ್ದು. ಅದೇನೇ ಪರಿಹಾರ ಮಾಡೋದಿದ್ರು ಮನೇಲೆ ಮಾಡಬಹುದಿತ್ತಲ್ಲ ಜಾನಕಿ, ಇಬ್ರು ಒಟ್ಟಿಗೆ ಕಳಿಸುವಂತ ಪ್ರಸಂಗ ಏನಿತ್ತು? ಅಣ್ಣ, ಅವ್ರು ಹೋಗಿರೋದು ದೇವಸ್ಥಾನಕ್ಕೆ, ಹನಿಮೂನ್ಗಲ್ಲ. ನಾನೇನು ಅವ್ರನ್ನ ಮಜಾ ಮಾಡೋ ಕಳ್ಸಿರ್ತಾರ ಮಾತಾಡ್ತಿದ್ದೆಲ್ಲ? ಜಾನಕಿ, ನೀನು ಯಾತಕ್ಕಾದ್ರೂ ಕಳಿಸಿರ್ಬಹುದು, ಆದ್ರೆ ಅವರಿಬ್ರು ಅಲ್ಲಿ ಏನು ಮಾಡ್ತಾರೆ ಅನ್ನೋದು ನಮ್ಗೆ ಹೇಗೆ ಗೊತ್ತಾಗ್ಬೇಕು? ಅವನು ನಮ್ಮನೆ ಹುಡುಗಿ, ಅವಳನ್ನ ನಂಬಹುದು. ಆದ್ರೆ ಅಲ್ಲಿ ಆಫರು ಅಶೋಕ್ ಬಾಬಾ, ಯಾಕೆ ನೀವಿಬ್ರು ಜಗಳ ಆಡ್ತಿದ್ದೀರಿ? ಅವ್ರು ಹೋಗಿದಾರಲ್ಲ, ಹೋಗ್ಬಿಟ್ಟು ಬರ್ತಾರೆ ಬಿಡಿ ಅನ್ನು. ಇನ್ನು ಏನ್ ಚಿಕ್ಕ ಹುಡುಗಿನ, ಅವಳಿಗೂ ಗೊತ್ತಿದೆ ಯಾರನ್ನ ಎಲ್ಲಿ ಇಡ್ಬೇಕು ಅಂತ. ಅಷ್ಟು ಹೇಳೋ ಅವನ್ಗೆ, ಸುಮ್ನೆ ಸುಮ್ನೆ ಮಾತಾಡ್ತಾನೆ. ನಾನೇನು ಸುಮ್ ಸುಮ್ನೆ ಮಾತಾಡ್ತಾ ಇಲ್ಲಪ್ಪ, ಅವನು ನಿನ್ನ ಮಗಳಾಗಿದ್ರೆ ನೀನ್ ಹೀಗೆ ಕಲ್ತಿದ್ಯಾ? ನನ್ನ ಮಗಳಾಗಿದ್ರೆ ಬಾಲ್ಯ ವಿವಾಹ ಮಾಡಿಸ್ತಾ ಇರ್ಲಿಲ್ಲ, ಇಷ್ಟು ಕಾಲ ನೀನೇ ಕಾರಣ ತಿಳ್ಕೊ. ಕುಸುಮ ಕರ್ಕೊಂಡೋಗಿ ಮದುವೆ ಮಾಡಿಸ್ತಾ ಇದ್ರೆ ಇದಾಗ ನಡೀತಾನೆ ಇರ್ಲಿಲ್ಲ. ಅಯ್ಯೋ, ಚರ್ಚೆ ಮಾಡಕ್ ಬರ್ತಾನೆ. ಅಯ್ಯೋ ಬಾಬಾ, ಬಿಡಿ ಬಾಬಾ, ನೀವು ಬನ್ನಿ ಬಾಬಾ, ನೀವು ರೂಮ್ ಹೋಗಿ ಬನ್ನಿ, ನೀವು ಬನ್ನಿ ಬಾಬಾ, ನೀವು ಹೋಗಿ ಒಳಗಡೆ ಹೋಗಿ ಬಾಬಾ. ರೀ, ಕೂತ್ಕೊಳ್ರೆ, ನಾನು ಕಾಫಿ ತರ್ತೀನಿ, ಕೂತ್ಕೊಳ್ಳಿ.
ಎರಡು ರೂಮ್ ಮಾಡಿದ್ದೀನಿ. ಒಂದು ರೂಮಲ್ಲಿ ನಾನು ಇವರು ಇರ್ತೀನಿ, ಇನ್ನೊಂದು ರೂಮಲ್ಲಿ ನೀನು ಅವನು ಇರಬೇಕು. ಅವಳೇನಾದರೂ ಬರಲ್ಲ ಅಂದರೆ ಒತ್ತಾಯ ಮಾಡಿ ಕರ್ಕೊಂಡು. ಸಿಂಧು ನೀನು ಬರ್ತೀಯಾ? ನನ್ನ ಬ್ಯಾಗ್ ಕೊಡಿಲಿ. ಪರವಾಗಿಲ್ಲ, ಬ್ಯಾಗ್ ಕೊಡಿ ಅಂದೆ. ಅಲ್ಲ, ಭಾರ ಇದೆ ಅದಕ್ಕೆ. ನನ್ನ ಭಾರನ ನಾನೇ ಹೊತ್ಕೋತೀನಿ, ನನ್ಗೆ ಯಾರ ಸಹಾಯನೂ ಬೇಕಾಗಿಲ್ಲ. ನೀವ್ ತಗೋತೀರಾ? ಎರಡೇ ರೂಮಾ? ನಮಗೆ ಮೂರು ರೂಮ್ ಬೇಕಿತ್ತು. ಸರ್, ಇಲ್ಲಿ ಗಣೇಶ ತುಂಬ ಫೇಮಸ್ಸು, ಅದರಿಂದ ರೂಮ್ ಎಲ್ಲ ಬುಕ್ ಆಗಿದೆ. ಇರೋದು ಎರಡು ರೂಮು. ಅಟ್ಲೀಸ್ಟ್ ಒಂದು ದಿವಸದ ಮಟ್ಟಿಗೆ ನನಗೆ ಒಂದು ಎಕ್ಸ್ಟ್ರಾ ರೂಮ್ ಸಿಗ್ಬೋದಾ? ಹೋಮ್ ಸ್ಟೇ ಕಟ್ಸಿರೋದು ಅದಕ್ಕೆ ಸರ್, ಇದ್ರೆ ಕೊಡೋಕೇನಂತೆ. ಇಲ್ಲಿ ಹತ್ತಿರದಲ್ಲಿ ಬೇರೆ ಹೋಮ್ ಸ್ಟೇ ಲಾಡ್ಜ್ ಏನಾದರೂ ಇದೆಯಾ? ಇದೆ ಸರ್, ಇಲ್ಲಿಂದ 40 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲ, ಎರಡೇ ರೂಮ್ ಅಂತೆ. ಸಾಕಲ್ವಾ? ಎರಡು ಡಬಲ್ ಬೆಡ್ರೂಮ್ಸ್, ನಾಲ್ಕು ಜನಕ್ಕೆ ಇನ್ನೆಷ್ಟು ಬೇಕು? ಅದು ಒಂದು ರೂಮ್ ಇಲ್ಲಿದೆ, ಇನ್ನೊಂದು ರೂಮ್ ಆ ಕಡೆ ಇದೆ, ತೋರಿಸ್ತೀನಿ. ಇಲ್ಲೇ ಇರ್ತೀರ ಬನ್ನಿ. ಸರಿ ಅನು, ಹೋಗನು ಹೋಗನು, ನೀನ್ ನಡಿ ಅಂದ್ರೆ ಬ್ಯಾಗ್ ತಗೋ ತಗೋ. ಅನು, ಎಂತ ಗಳಿಗೆಲ್ಲ ಕಾಲಿಟ್ಟಿದೀವಿ ನೋಡು. ನಾವು ಬರ್ತಿದ್ದಾಗೆ ಮಳೆನೂ ಹನಿಯೋಕ್ ಶುರುವಾಯ್ತು, ನಾವು ಬಂದಿದ್ದು ದೇವ್ರಿಗೂ ಖುಷಿ ಆಯ್ತು ಅನ್ಸುತ್ತೆ. ನಡಿ. ಅರೆ ಮನು, ನೀವೇನ್ ಅಲ್ಲೇ ನಿಂತ್ಬಿಟ್ರಿ? ಬನ್ನಿಪ್ಪ, ರೂಮಿಗೆ ಹೋಗಿ ತಗೊಳ್ಳಿ ಬ್ಯಾಗು. ಅನು ಮನು ಒಂದೇ ರೂಮಲ್ಲಿ ಇರ್ಬೇಕು, ಆಗ್ಲೇ ನಾನ್ ಸೇಫ್ ಆಗೋದು. ಅನು ಬಾ ಒಳಗೆ ಬನ್ನಿ ಸರ್, ನಿಮ್ ರೂಮ್ ತೋರಿಸ್ತೀನಿ. ಬನ್ರಿ. ಬೇಗ ಫ್ರೆಶ್ ಅಪ್ ಆಗಿ ರೆಡಿ ಆಗಿ ದೇವಸ್ಥಾನಕ್ಕೆ ಹೋಗ್ಬೇಕು. ಬನ್ನಿ. ಅನು ಬಾ ಒಳಗೆ. ನಾನ್ ಬರಲ್ಲ. ಒಳಗ್ ಬಾ, ಹೊರಗ್ ನಿಂತ್ಕೊಂಡ್ರೆ ಹೇಗೆ? ನಾನ್ ಬರಲ್ಲ ಅಂದ್ರೆ ಬರಲ್ಲ.